ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನಿಷ್ಠಾವಂತ ಕಾರ್ಯಕರ್ತ ಮಾರಪ್ಪ ಇತ್ತೀಚೆಗೆ ನಡೆದಂತ ವಿಧಾನಸಭೆಗೂ ಆಕಾಂಕ್ಷೆಯಾಗಿದೆ, ಸ್ಥಾನದ ಆಕಾಂಕ್ಷೆಯಾಗಿದೆ. ಮೊದಲಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸುವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಾದಂತಹ ಬೃಹಾದ ಅದನ್ನ ಹೋರಾಟ ಮಾಡೋದ್ರಲ್ಲಿ ಮುಂದೆ ಇರ್ತೀರ. ಎಲ್ಲೋ ಒಂದು ಕಡೆ ನಿನ್ನೆ ನಡೆದಂತ ಘಟನೆ ನಿಮ್ಮ ಮನಸ್ಸಿಗೆ ಯಾವ ತರ ಬರ್ತೀರ? ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸವುಳ್ಳ ಪಕ್ಷ. ನಿನ್ನೆ ಕೋಲಾರದಲ್ಲಿ ನಡೆದಂಥ ಒಂದು ಘಟನೆ ವಿಷಾದವಾದದ್ದು. ಯಾಕೆಂತ ಹೇಳಿದ್ರೆ ಒಬ್ಬೊಬ್ಬರಿಗೊಂದು ಸ್ಥಾನಮಾನ ಇರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ಒಬ್ಬ ಜಿಲ್ಲಾ ಅಧ್ಯಕ್ಷರಂದ ಮೇಲೆ, ಒಬ್ಬ ಬ್ಲಾಕ್ ಅಧ್ಯಕ್ಷರಂದ ಮೇಲೆ, ಒಬ್ಬ ಎಮ್ ಎಲ್ ಎ, ಎಮ್ ಎಲ್ ಸಿ, ಎಂ ಪಿ ಅಂದಮೇಲೆ ಅವ್ರಿಗೆ ಕೊಡುವಂಥ ಗೌರವ ಕಾರ್ಯಕರ್ತರಿಗೂ ನಾಯಕರಿಗೂ ಇರಬೇಕು. ಅದು ಬಿಟ್ಟುಬಿಟ್ಟು ಜಗಳಗೆ ಮಾಡಿಕೊಂಡು ಹೊಡೆದಾಡೋ ಪರಿಸ್ಥಿತಿ ಬರಬಾರ್ದು. ಯಾಕೆಂದರೆ ಆ ವಿಷಯಗಳೆಲ್ಲ ಪಕ್ಷಕ್ಕೆ ಮುಜುಗರ ತರುವಂಥ ಒಂದು ವಿಷಯಗಳು. ಯಾವುದೇ ಒಳಜಗಳಿರಲಿ, ನಾಯಕರು ಕೂತ್ಕೊಂಡು ಅದನ್ನು ಸಮಾಧಾನ ಪಡಿಸ್ಬೇಕು. ನಾವು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀವಿ, ಕೆ ಎಚ್ ಮುನಿಯಪ್ಪ ನೀಡ್ತಾ ಇಲ್ಲಿ ತುಪ್ಪಾಯಿತು ಕೋಲಾರ ಜಿಲ್ಲೆಯಲ್ಲಿ, ಆವಾಗಲಿಂದ ಒಡಜಗಳು ಸ್ಟಾರ್ಟ್ ಆಯಿತು. ಪಕ್ಷ ಯಾರಿಗೆ ಬಿ ಫಾರ್ಮ್ ಕೊಟ್ಟರು, ನಾವೆಲ್ಲ ದುಡ್ದಿದ್ದೀವಿ, ಅದೃಷ್ಟವಶಾತ್ ನಮ್ಮ ಪಕ್ಷದ ಕೋಲಾರ ಅಭ್ಯರ್ಥಿ ಗೆಲ್ಲಿಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಇನ್ನು ಬರುವ ಚುನಾವಣೆಗಳಾದರೂ ಈ ವಿಧಾನಸಭೆ ಕ್ಯಾಂಡಿಡೇಟ್ನ ಕಲ್ಕೊಂಡೆವು ನಾವು, ಏನು ಮತಗಳು ಜಾಸ್ತಿ ಜೆ ಡಿ ಎಸ್ ಬಂತು, ಜೆ ಡಿ ಎಸ್ಸು ಲೀಡ್ ಆಯಿತು, ಜೆ ಡಿ ಎಸ್ ಅವ್ರು ಗೆದ್ದರು, ನಮ್ಮ ಕ್ಯಾಂಡಿಡೇಟ್ ಗೆಲ್ಲಿಲ್ಲ. ಅದನ್ನು ಆತ್ಮಾವಲೋಕನೆ ಮಾಡ್ಕೋಬೇಕು ನಾವು. ಆತ್ಮಾವಲೋಕನೆ ಸಭೆಯೂ ಕರೆದಿಲ್ಲ. ಯಾವಾಗ ನಾವು ಕಾರ್ಯಕರ್ತರಲ್ಲಿ ಹುರಿದುಂಬಿಸ್ತೀವೋ, ಯಾವಾಗ ನಾವು ಕಾರ್ಯಕರ್ತರ ಹತ್ರ ಹೋಗಿ ಮನವೊಲಿಸ್ತೀವೋ, ಆವಾಗ ಪಕ್ಷ ಸಂಘಟನೆ ಆಗುತ್ತೆ, ಪಕ್ಷ ಬಲವರ್ಧನೆ ಆಗುತ್ತೆ. ನಿನ್ನೆ ಮೀಟಿಂಗು ಪಕ್ಷ ಬಲವರ್ಧನೆಗೆ ಪಕ್ಷ ಸಂಘಟನೆ ಕರೆದಿದ್ದರು ನಮ್ಮ ಮಾಜಿ ಎಮ್ ಎಲ್ ಸಿ ಮತ್ತು ಕೆ ಪಿ ಸಿ ಸಿ ಉಪಾಧ್ಯಕ್ಷರ ನಮ್ಮ ನಾರಾಯಣ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದಿದ್ದರು. ಆ ಮೀಟಿಂಗ್ನಲ್ಲಿ ಈ ಸುಮ್ ಒಂದು ಒಳಜಗಳಾಗಿ ಬಣಗಳ ಮಧ್ಯೆ ಅಂತ ಇದೆ, ಇಲ್ಲಿ ಯಾವ ಬಣನೂ ಇಲ್ಲ, ಬಣಗಳ ಯಾಕೆ ಕ್ರಿಯೇಟ್ ಮಾಡ್ತೀರಿ, ನಾವೆಲ್ಲ ಪಕ್ಷದವರು, ಪಕ್ಷದ ಸಿದ್ಧಾಂತಗಳಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕೇ ವಿನಃ ಈ ಗಲಾಟೆಗಳಿಗೆ ಅವಕಾಶ ಕೊಡಬಾರ್ದು. ಅದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಎಷ್ಟೇ ನಾಯಕರಾಗಲಿ, ಒಬ್ಬ ಚುನಾಯಿತ ಪ್ರತಿನಿಧಿಯಾಗಲಿ, ಗಲಾಟೆಗಳಿಗೆ ಅವಕಾಶ ಕೊಡಬಾರ್ದಾಗಿತ್ತು. ಗಲಾಟೆ ಆಗಿದೆ, ಅದು ಸಮಂಜಸವಲ್ಲ, ಪಕ್ಷಕ್ಕೆ ಒಂದು ಮುಜುಗರ ತರುವಂಥ ವಿಷಯ ಅಂತ ನನ್ನ ಭಾವನೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.